ಟೈಮಲ್ಲಿ ಎಲ್ರಿಗೂ ತುಂಬಾ ಬೇಕಾಗಿರುವಂತಹ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಹೆಲ್ದಿ ಆಗಿರುವಂತಹ ಚಪಾತಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಲೋ ನಮಸ್ತೆ, ಹೇಗಿದ್ರಲ್ಲ ಎಲ್ರಿಗೂ ತುಂಬಾ ಕಷ್ಟದ ಟೈಮ್. ಈಗ ಇಂಥ ಟೈಮಲ್ಲಿ ನಾವು ಏನು ತಿನ್ನಬೇಕಾದ್ರೂ ಯೋಚಿಸಬೇಕಾಗುತ್ತೆ, ಏನು ಕುಡಿಬೇಕಾದ್ರೂ ಯೋಚಿಸಬೇಕಾಗುತ್ತೆ. ಯೂಶ್ವಲಾಗಿ ನಾವು ಬ್ರೇಕ್ಫಾಸ್ಟಿಗೆ ಮಾಡೋ ರೆಸಿಪೀಸ್ ಇರ್ಬೋದು ಅಥವಾ ಊಟ ಮಾಡುವಾಗ ನಾವು ಫುಲ್ ಮೀಲ್ಸ್ಗೆ ಏನಾದರೂ ರೆಸಿಪೀಸ್ ಮಾಡ್ತಾ ಇರ್ಬೋದು, ಎಲ್ಲದರಲ್ಲೂ ಒಂದು ಸ್ವಲ್ಪ ಹೆಲ್ದಿ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಹೆಲ್ದಿ ಆಗಿರುವಂಥ ಫುಡ್ಡನ್ನು ನಾವು ಜಾಸ್ತಿ ತಗೊತಾ ಇದ್ದಾಗೆ ನಮ್ಮ ದೇಹದ ಇಮ್ಯುನಿಟಿ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವತ್ತು ಅಂಥದೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ನಾರ್ಮಲಾಗಿ ಚಪಾತಿ ನಾವು ಎಲ್ಲರೂ ಮಾಡ್ತಾ ಇರ್ತೀವಿ. ಈ ಚಪಾತಿನ ಸ್ವಲ್ಪ ಹೆಲ್ದಿಯಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋ ಥರ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಕುಡಿತಿದ್ದೀನಲ್ವಾ, ಇದಕ್ಕೆ ಪೇರ್ ಕಷಾಯ ಅಂತ ಅಂತಾರೆ. ಇದರದ್ದು ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ. ಟೀ ಕಾಫಿ ನಾನು ಯೂಶ್ವಲಾಗಿ ಕುಡಿಯೋದನ್ನು ಬಿಟ್ಟು ಈ ಕಷಾಯನ ನಾನು ಜಾಸ್ತಿಗೆ ಕುಡಿತಾ ಇದ್ದೀನಿ. ಇದು ರೆಗ್ಯುಲರ್ ಆಗಿ ಕುಡಿಬೋದು. ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ಕಷಾಯ ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ದಿ ಕೂಡ ಅಷ್ಟೇ, ತುಂಬಾ ರುಚಿ ಕೂಡ ಇರುತ್ತೆ. ಆ ರೆಸಿಪಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಈ ಚಪಾತಿಯನ್ನು ಮಾಡಲಿಕ್ಕೆ ಒಂದು ಚಿಕ್ಕ ಕಟ್ಟಲ್ಲಿ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪು, ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಇಬ್ಬರಿಗೆ ನಾವು ಆರಾಮ್ಸೆ ಚಪಾತಿ ಮಾಡ್ಕೋಬೋದು. ಅದಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಮನೆಯಲ್ಲೇ ಮಾಡಿರುವಂತಹ ಹೆಲ್ದಿ ಆಗಿರುವಂತಹ ಸ್ಪೈಸಸನ್ನೆಲ್ಲ ಹಾಕಿ ಮಾಡಿರುವಂತಹ ಗರಂ ಮಸಾಲ ಪುಡಿ, ಸ್ವಲ್ಪ ಹಿಟ್ಟನ್ನು ಕಲಸಲಿಕ್ಕೆ ಸ್ವಲ್ಪ ನೀರು, ಒಂದು ಕಾಲು ಕಪ್ಪಷ್ಟು ನೀರು ಸಾಕು. ಅದಾದ ನಂತರ ಎರಡು ಹಸಿಮೆಣಸಿನಕಾಯಿ, ಒಂದು ತುಂಡು ಶುಂಠಿ, ಎರಡು ಹಸಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೀನಿ, ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೋಬೋದು. ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸಕ್ಕರೆ ಬೇಡ, ಬೆಲ್ಲನ ಹಾಕೋಬೇಕಾಗುತ್ತೆ. ಮೊದಲು ನಾವು ಈ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಬೇಡ, ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು. ಯಾಕಂತಂದರೆ ಪಾಲಕ್ ಸೊಪ್ಪನ್ನು ಬೇಯಿಸಿಬಿಟ್ಟು ನಾವೊಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀರನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡಿಕೊಂಡು ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬಿಡಬೇಕು. ಪಾಲಕ್ ಸೊಪ್ಪಿದು ಕಲರ್ ಚೇಂಜ್ ಆಗಬಾರ್ದು. ಜಸ್ಟ್ ಒಂದು ನಿಮಿಷನೇ ಇಡಬೇಕಾಗಿಲ್ಲ, ಒಂದು ನಿಮಿಷದೊಳಗಡೆ ಬಿಸಿ ನೀರಿಗೆ ಹಾಕಿದ ನಂತರ ಒಂದು ನಿಮಿಷದೊಳಗಡೆ ಸ್ಟವನ್ನು ಆಫ್ ಮಾಡಿ ಪಾಲಕ್ ಸೊಪ್ಪನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು, ನಾವು ಅನ್ನ ಬಸಿಯುವಂತಹ ಅಥವಾ ಡ್ರೈನ್ ಮಾಡುವಂಥ ಪಾತ್ರೆ ಇರುತ್ತಲ್ವ, ಆ ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣೀರನ್ನು ಚಿಮುಕಿಸಬೇಕು. ಯಾಕೆ ಇಮಿಡಿಯೇಟಾಗಿ ನಾವು ತಣ್ಣೀರನ್ನು ಚಿಮುಕಿಸಬೇಕು ಅಂತಂದರೆ, ಪಾಲಕ್ ಸೊಪ್ಪಿದು ಕಲ್ಲರ್ ಇದೆಯಲ್ವ, ಅದು ಚೇಂಜ್ ಆಗಲ್ಲ. ಅದಾದ ನಂತರ ಈ ತಣ್ಣೀರನ್ನೆಲ್ಲ ನೀಟಾಗಿ ಬಸಿದ್ಬಿಟ್ಟು ಇವಾಗ ನಾವಿದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಲಿಕ್ಕೆ ಈ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸರಿಗೆ ಹಾಕ್ಕೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕೋಬಹುದು. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಜೀರಿಗೆ, ಬೇಕಿದ್ರೆ ಸ್ವಲ್ಪ ಓಂಕಾಳು, ಅದಾದ ನಂತರ ಕಾಳುಮೆಣಸು ಕೂಡ ಆ್ಯಡ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಪುದೀನ ಸೊಪ್ಪು ಮನೇಲಿ ಇಲ್ಲದಿದ್ದರಿಂದ ನಾನು ಹಾಕಿಲ್ಲ. ಆಮೇಲೆ ಬೆಲ್ಲ ಪುಡಿ ಮಾಡಿಟ್ಟಿರುವಂಥ ಬೆಲ್ಲ ಇದೆಯಲ್ಲ, ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಸಾಕು. ಇಷ್ಟನ್ನು ಹಾಕಿಬಿಟ್ಟು ನಾವು ಪೇಸ್ಟನ್ನು ಮಾಡ್ಕೊಳ್ಳೋಣ. ಸೂಪರ್ ಹೆಲ್ದಿ ಆಗಿರುವಂತಹ ಗ್ರೀನ್ ಪೇಸ್ಟ್ ರೆಡಿಯಾಗಿದೆ. ಇದು ಒಂದು ಹೆಲ್ದಿ ಪೇಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೇದು. ಯಾಕಂತಂದರೆ ಸ್ಪೈಸಸ್ ಇರ್ಬೋದು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲದರಲ್ಲಿ ಕೂಡ ಅಷ್ಟೇ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಅದ್ಭುತವಾದ ಅಂಶಗಳು ಕೂಡ್ಕೊಂಡಿವೆ. ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಗರಂ ಮಸಾಲೆ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿ, ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡಾದ ನಂತರ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಕೈಯಲ್ಲಿ ಕಲಸ್ಕೋಬೇಕು. ನೀರು ಫಸ್ಟಿಗೆ ನೀರು ಹಾಕಬೇಡಿ, ನೋಡಿ ಆ ಪೇಸ್ಟನ್ನು ಹಾಕಿ ಕಲಸಿದ್ದಕ್ಕೇ ಹಿಟ್ಟು ಇಷ್ಟು ಸಾಫ್ಟ್ ಆಗಿದೆ. ಇವಾಗ ಕೈಯಲ್ಲಿ ಜಸ್ಟ್ ನೀರು ಚಿಮುಕಿಸಿ ಚಿಮುಕಿಸಿ ನೀವು ಹಿಟ್ಟನ್ನು ನಾದ್ಕೋಬೇಕು. ಯಾಕಂತಂದರೆ ಒಂದೇ ಸರಿ ನೀವು ಎಲ್ಲ ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ತುಂಬ ಸಾಫ್ಟ್ ಆದರೆ ಆಮೇಲೆ ನಮಗೆ ಚಪಾತಿ ಮಾಡಲಿಕ್ಕೆ ಸರಿ ಬರಲ್ಲ. ನೋಡಿಕೊಂಡು ನೀರು ಹಾಕಿ
ಹಿಟ್ಟನ್ನು ಈ ಹದಕ್ಕೆ ನಾದಿಕೊಂಡು ಕೊನೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇರೆ ಆಯಿಲ್ಗೆ ಎಲ್ಲ ಆಯಿಲ್ಗಿಂತ ಪ್ಯೂರ್ ಆಗಿರುವ ಕುಕ್ಕಿಂಗ್ ಕೋಕೋನಟ್ ಆಯಿಲ್ ಸಿಕ್ಕಿದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಹಿಟ್ಟನ್ನು ತುಂಬಾ ಸಾಫ್ಟಾಗಿ ನಾದಿಕೊಳ್ಳಿ. ಈ ಹದಕ್ಕೆ ಬಂದರೆ ಚಪಾತಿ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಹಿಟ್ಟನ್ನು ಒಂದು 5 ನಿಮಿಷ ನೀವು ಬಿಟ್ಬಿಡ್ಬೋದು ನೆನೆಯಲಿಕ್ಕೆ. ಅದಾದ ನಂತರ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೋಬಹುದು. ನೋಡಿ, ನೀವು ಹಿಟ್ಟು ಸಾಫ್ಟಾಗಿ ಕಲಸಿದ್ರಿ ಉಂಡೆ ಎಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಬರುತ್ತೆ ಅಂತ. ಮೊದಲು ಎಲ್ಲ ಉಂಡೆನ ರೆಡಿ ಮಾಡ್ಕೊಂಡಿಟ್ಕೊಳ್ಳಿ. ಅದಾದ ನಂತರ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ಚಪಾತಿ ರೌಂಡಾಗಿ ಬರಬೇಕು ಅಂತಂದರೆ ಉಂಡೆನ ಕೈಯಲ್ಲಿ ಒಂದ್ಸರಿ ಈ ಥರ ಪ್ರೆಸ್ ಮಾಡಿಕೊಂಡು ಅದಾದ ನಂತರ ಡ್ರೈ ಹಿಟ್ಟಿಂದ ಈ ಥರ ಕೋಟ್ ಮಾಡಿಕೊಂಡು ನಾವು ಸರ್ಕ್ಯುಲರ್ ಮೋಷನಲ್ಲಿ ಅಂದರೆ ತಿರುಗಿಸಿ ಒಂದೆರಡು ರೌಂಡು ನಾವು ರೋಲರಲ್ಲಿ ರೋಲ್ ಮಾಡಿಕೊಂಡು ನೀಟಾಗಿ ಚಪಾತಿನ ಲಟ್ಟಿಸ್ಕೋಬೇಕು. ಈ ವಿಧಾನದಲ್ಲಿ ನೀವು ಚಪಾತಿನ ಲಟ್ಟಿಸಿದರೆ ಚಪಾತಿ ತುಂಬ ಅಂದರೆ ಸರ್ಕಲಾಗಿ ನೀಟಾಗಿ ಬರುತ್ತೆ, ಎಲ್ಲೂ ಶೇಪೌಟ್ ಆಗಲ್ಲ, ಅಮೀಬಾ ಥರ ಆಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ವಿ ಅಂತ. ತುಂಬ ತೆಳುವು ಬೇಡ ಈ ಚಪಾತಿ, ಸ್ವಲ್ಪ ದಪ್ಪ ಇದ್ದರೂ ಈ ಚಪಾತಿ ಸಾಫ್ಟಾಗಿ ಬರುತ್ತೆ ಕಾಯಿಸಿದ ನಂತರ. ಇವಾಗ ತವನ ಕಾಯಿಸಿಬಿಟ್ಟು ಅದು ಕಾದ ನಂತರ ನಾನು ಮತ್ತೆ ತುಪ್ಪನ ಅಥವಾ ನೀವು ಕುಕ್ಕಿಂಗ್ ಆಯಿಲನ್ನು ಬೇಕಾದರೂ ಸವರ್ಕೋಬಹುದು. ಪ್ಯಾನ್ ಮೇಲೆ ಸವರ್ಕೊಂಡು ಅದಾದ ನಂತರ ಚಪಾತಿನ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಥವಾ ಚಪಾತಿನ ಹಾಕೋಬೋದು, ಜಾಸ್ತಿ ಎಣ್ಣೆ ನಾವು ಹಾಕ್ಕೊಳ್ಳೋದು ಬೇಡ. ಇವಾಗ ಜಸ್ಟ್ ಒಂದು 5-5 ಸೆಕೆಂಡ್ ಎರಡೂ ಕಡೆ ಕಾಯಿಸ್ಕೊಂಡು ನಾವು ಟರ್ನ್ ಮಾಡಿಕೊಂಡು ನೀಟಾಗಿ ಚಪಾತಿನ ಕಾಯಿಸ್ಕೋಬೇಕು. ಚಪಾತಿ ಕಾಯಿಸ್ಕೋಬೇಕಾದ್ರೆ ನೀವು ಊರಿನ ಮೀಡಿಯಂ ಅಥವಾ ಹೈ ಫ್ಲೇಮಿಗೆ ಇಡ್ಬೋದು. ಚಪಾತಿನ ತುಂಬ ಅಂದರೆ ತುಂಬ ರೊಟ್ಟಿ ಥರ ಸುಡಬಾರ್ದು. ನೋಡಿ ನೀಟಾಗಿ ಚಪಾತಿ ಕಾಯ್ತಾ ಇದೆ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಚಪಾತಿ ಸಾಫ್ಟಾಗಿ ಬಂದಿದೆ ಕೂಡ. ಪರ್ಫೆಕ್ಟಾಗಿ ಹೆಲ್ದಿ ಆಗಿರುವಂತಹ ತುಂಬಾ ಹೆಲ್ದಿ ಆಗಿರುವಂತಹ ಚಪಾತಿ ರೆಡಿ ಆಗಿದೆ. ನೋಡಿದ್ರಲ್ವಾ, ಇದರಲ್ಲಿ ಎಲ್ಲ ಮಸಾಲ ಪದಾರ್ಥ ಹಾಕಿದ್ದೀವಿ, ಹಾಗೆಯೇ ಬೆಲ್ಲ ಹಾಕಿದ್ದೀವಿ. ಇದನ್ನ ನಾವು ಮೊಸರಲ್ಲಿ ತಿನ್ಬೋದು, ಚಟ್ನಿಯಲ್ಲಿ ತಿನ್ಬೋದು, ಇಲ್ಲ ತುಪ್ಪ ಹಾಕಿಬಿಟ್ಟು ತಿನ್ಬೋದು, ಇಲ್ಲ ಪಲ್ಯದ ಜೊತೆನೂ ತಿನ್ಬೋದು. ಬಟ್ ಖಾಲಿ ತಿನ್ನೋಕ್ಕೂ ಇದು ತುಂಬಾ ಫ್ಲೇವರ್ ಆಗಿರುತ್ತೆ, ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ಯಾಕೆ ಇದು ತುಂಬಾ ಹೆಲ್ದಿ ಅಂತಂದರೆ ಪಾಲಕ್ ಸೊಪ್ಪು ಈ ಹಸಿರು ತರಕಾರಿ ಇದೆಯಲ್ವಾ, ಅದರಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡುವಂಥ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ತುಂಬಾ ಅಂಶಗಳಿರುತ್ತೆ. ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಈ ಶುಂಠಿ ಇರ್ಬೋದು ಅಥವಾ ಗರಂ ಮಸಾಲದಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿ ಅದಾದ ನಂತರ ಜಾಯಿಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ವಾ, ಆದ್ದರಿಂದ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂದರೆ ನಮ್ಮ ದೇಹದೊಳಗಡೆ ಇರುವಂತಹ ಯಾವುದಾದ್ರೂ ಈ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ಗಳ ಎಗೇನ್ಸ್ಟಾಗಿ ಹೋರಾಡುವಂತಹ ಅಂಶಗಳು ಈ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಇರುತ್ತೆ. ನೀವೊಂದು ಸ್ವಲ್ಪ ಬೇಕಾದರೆ ಅರಿಶಿನ ಪುಡಿನ ಬೇಕಾದರೆ ಸೇರಿಸ್ಕೋಬೋದು, ಕೊತ್ತಂಬರಿ ಇರ್ಬೋದು, ಕಾಳು ಮೆಣಸು ಇರ್ಬೋದು ಅಥವಾ ಶುಂಠಿ ಇರ್ಬೋದು. ಇದು ಶೀತ ಕಫನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಕೂಡ ಅಷ್ಟೇ, ಹಿಮೋಗ್ಲೋಬಿನ್ ಅಂಶ ಕೂಡ ಜಾಸ್ತಿ ಆಗುತ್ತೆ ಮತ್ತು ತುಂಬಾ ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು ನಮ್ಮ ದೇಹದಲ್ಲಿರೋ ರಕ್ತ ಕಣಗಳಿರುತ್ತಲ್ವ, ಅಂದರೆ ಈ ರಕ್ತ ಕೂಡ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇಂಥ ನೀವು ಬ್ರೇಕ್ಫಾಸ್ಟ್ ಹೇಗೂ ಮಾಡ್ತೀರಾ, ಚಪಾತಿನ ನಾರ್ಮಲ್ ಆಗಿ ಮಾಡ್ತೀರಾ, ಬಟ್ ನಾರ್ಮಲ್ ಆಗಿ ಮಾಡೋ ಬದಲು ಈ ಥರ ಸ್ಪೈಸಸನ್ನು ಹಾಕಿಬಿಟ್ಟು ಹೆಲ್ದಿ ಆಗಿರುವಂಥ ಚಪಾತಿಯನ್ನು ಮಾಡ್ಕೊಂಡು ತಿಂದರೆ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ, ಅದರಲ್ಲಿ ಸಂಶಯನೇ ಬೇಡ. ನೋಡಿದ್ರಲ್ವಾ, ಈ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ರೆಸಿಪೀಸ್ ಇದೆ, ಒಳ್ಳೆ ಒಳ್ಳೆ ವೀಡಿಯೋಸ್ ಇದೆ. ನಾನು ಈ ಗರಂ ಮಸಾಲ ಮತ್ತು ಕಷಾಯದು ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆ ವೀಡಿಯೋಸ್ ಕೂಡ ನೋಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.